ನಮಸ್ಕಾರ, ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ 7 ಗೆ ಸ್ವಾಗತ. ನಾನು ಚನ್ನವೀರ್ ಸಗರ್ನಾಳ್. ಮೋದಿಯ ಮೇಲೆ ತಿರುಗಿ ಬಿದ್ರ ನಿತೀಶ್ ಕುಮಾರ್, ಪೆಗಾಸಸ್ ಬಗ್ಗೆ ಅವರ ಅಚ್ಚರಿಯ ಹೇಳಿಕೆ ಯಾಕೆ? ಯಡಿಯೂರಪ್ಪನವರ ಆಸೆ ಬಸವರಾಜ ಬೊಮ್ಮಾಯಿ ತೀರಿಸುವರೆ? ದೆಹಲಿಯಿಂದ ಸ್ಫೂರ್ತಿ ಪಡೆದ ಆಸೆ ನನಸಾಗುವುದೇ? ಕೋತಿಗಳ ಮಾರಣ ಹೋಮ ಮಾಡಿದವರು ಸೆರೆ, ನೀಚ ಕೃತ್ಯಕ್ಕೆ ಎಲ್ಲೆಡೆ ಆಕ್ರೋಶ. ಮೋದಿ ತಂದಿದ್ದಾರೆ ಹೊಸ ಬಗೆಯ ಹಣ ಕಳಿಸುವ ವಿಧಾನ, ಕ್ರಾಂತಿ ಮಾಡುವುದೇ ಈ ರೂಪಿ. ಇದಿಷ್ಟು ಈ ದಿನದ ಹೈಲೈಟ್ಸ್. ವಿವರ ನೋಡುವ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಪೆಗಾಸಸ್ ಬೇಹುಗಾರಿಕೆ ವಿಷಯದ ಮೇಲೆ ತನಿಖೆ ನಡೆಯಬೇಕು ಎಂದು ಹೇಳಿ ದೆಹಲಿ ರಾಜಕೀಯದಲ್ಲಿ ಸಣ್ಣದೊಂದು ಬಿರುಗಾಳಿ ಸೃಷ್ಟಿಸಿದ್ದಾರೆ. ವಿರೋಧ ಪಕ್ಷಗಳು ಪೆಗಾಸಸ್ ವಿಷಯವಾಗಿ ತನಿಖೆಗೆ ಒತ್ತಾಯಿಸಿ ಸಂಸತ್ತಿನ ಮುಂಗಾರು ಅಧಿವೇಶನವನ್ನೇ ನಡೆಯಲು ಬಿಡುತ್ತಿಲ್ಲ. ಬಿಜೆಪಿ ಪೆಗಾಸಸ್ ಕೇವಲ ವಿರೋಧಿಗಳ ಸೃಷ್ಟಿ ಎಂದು ತಳ್ಳಿಹಾಕಿದೆ. ಆದರೆ ಈಗ ವಿರೋಧಿಗಳ ಜೊತೆ ಎನ್ಡಿಎನಲ್ಲಿ ಬಿಜೆಪಿಯ ಅಂಗಪಕ್ಷವಾಗಿರುವ ಜೆಡಿಯು ಈ ಬೇಡಿಕೆ ಇಟ್ಟಿರುವುದು ಆಶ್ಚರ್ಯ ತಂದಿದೆ. ನಿತೀಶ್ ಬಿಜೆಪಿ ಜೊತೆ ಸೇರಿ ಬಿಹಾರದಲ್ಲಿ ಸರ್ಕಾರ ನಡೆಸುತ್ತಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಪರೇಡ್ ಅನ್ನು ವಿಧಾನಸೌಧದ ಮುಂದೆ ಮಾಡಬೇಕು ಎನ್ನುವುದು ಬಿಎಸ್ ಯಡಿಯೂರಪ್ಪನವರ ಆಸೆಯಾಗಿದ್ದು, ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭ ಅವರು ಮಾಣೆಕ್ ಷಾ ಪರೇಡ್ ಮೈದಾನದಲ್ಲಿ ನಡೆಯುವ ಪರೇಡ್ ಮತ್ತು ಸಮಾರಂಭವನ್ನು ವಿಧಾನಸೌಧದ ಮುಂದೆ ಸ್ಥಳಾಂತರ ಮಾಡುವುದರಲ್ಲಿದ್ದರು ಎನ್ನುವುದು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿರುವ ಮಾತು. ಇದಕ್ಕೆ ಪುಷ್ಟಿ ಎನ್ನುವಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ವಿಧಾನಸೌಧದ ಮುಂದೆ ಪರೇಡ್ ನಡೆಸುವುದು ಸೂಕ್ತವೇ ಎಂಬುದರ ಬಗ್ಗೆ ವರದಿ ಕೇಳಿದ್ದಾರೆ ಎನ್ನುವ ಮಾತು ಸೋಮವಾರ ಕೇಳಿಬಂದಿದೆ. ದೆಹಲಿಯ ರಾಜಪಥ್ನಲ್ಲಿ ನಡೆಯುವ ಗಣರಾಜ್ಯೋತ್ಸವ ಪರೇಡ್ನಂತೆ ವಿಧಾನಸೌಧದ ಮುಂದೆ ಪರೇಡ್ ನಡೆಯುವುದೇ? ಬೊಮ್ಮಾಯಿ ಅವರು ಬಿಎಸ್ವೈ ಅವರ ಕನಸು ನನಸು ಮಾಡುವರೆ? ಕಾದು ನೋಡಬೇಕು. ಕಳೆದ ವಾರ ಹಾಸನದ ಬೇಲೂರಿನಲ್ಲಿ ಪತ್ತೆಯಾದ 38 ಕೋತಿಗಳ ಶವಗಳ ಕುರಿತು ತನಿಖೆ ನಡೆಸಿದ ಪೊಲೀಸರು 5 ಜನರನ್ನು ಬಂಧಿಸಿದ್ದಾರೆ. ಬಾಣಾವರದ ರಾಮು, ಆತನ ಹೆಂಡತಿ ಯಶೋಧ ಮತ್ತು ಹಾಸನದ ಉಗನೆ ಗ್ರಾಮದ ಪ್ರಸನ್ನ, ರುದ್ರೇಗೌಡ ಮತ್ತು ಮಂಜು ಬಂಧಿತ ವ್ಯಕ್ತಿಗಳು. ಪೊಲೀಸರ ಪ್ರಕಾರ ಉಗನೆ ಗ್ರಾಮದ ಕೆಲವರು ಕೋತಿಗಳ ಕಾಟದಿಂದ ತಪ್ಪಿಸಿಕೊಳ್ಳಲು ಕೋತಿಗಳನ್ನು ಹಿಡಿಯುವುದರಲ್ಲಿ ಪರಿಣಿತರಾದ ರಾಮು ಯಶೋಧ ದಂಪತಿಗಳಿಗೆ ಈ ಕೆಲಸವನ್ನು ವಹಿಸಿದ್ದರು. ಕೋತಿಗಳಿಗೆ ವಿಷವಿಕ್ಕಿ ಅವುಗಳನ್ನು ನಂತರ ಗೋಣಿ ಚೀಲಗಳಲ್ಲಿ ಕಟ್ಟಿ ರಸ್ತೆ ಬದಿ ಬಿಸಾಡಲಾಗಿತ್ತು. ಕರ್ನಾಟಕ ಉಚ್ಚ ನ್ಯಾಯಾಲಯ ಕೂಡ ಈ ವಿಷಯವನ್ನು ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸಿಕೊಂಡು ವಿಚಾರಣೆ ನಡೆಸಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೋಮವಾರ ಈ ರೂಪಿ ಎನ್ನುವ ಡಿಜಿಟಲ್ ಹಣ ಪಾವತಿಸುವ ಮತ್ತು ಬಳಸುವ ಸಾಧನವನ್ನು ಅನಾವರಣ ಮಾಡಿದರು. ಯಾರಿಗಾದರೂ ಎಸ್ಎಂಎಸ್ ಅಥವಾ ಕ್ಯೂಆರ್ ಕೋಡ್ ಮೂಲಕ ಇದರಲ್ಲಿ ಹಣ ಕಳಿಸಬಹುದಾಗಿದೆ. ಇದನ್ನು ಪಡೆದ ವ್ಯಕ್ತಿ ಯಾವುದೇ ಫೋನ್ ಆಪ್, ಕಾರ್ಡ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಇಲ್ಲದಿದ್ದರೂ ಕೂಡ ಆ ಹಣವನ್ನು ಬಳಸಬಹುದಾಗಿದೆ. ಆದರೆ ಇದರಲ್ಲಿ ಪಡೆದ ಹಣವನ್ನು ಆತ ಅದನ್ನು ಕೊಟ್ಟವರು ಹೇಳಿರುವ ಸರಕುಗಳನ್ನು ಅಥವಾ ಸೇವೆಯನ್ನು ಪಡೆಯಲು ಮಾತ್ರ ಉಪಯೋಗಿಸಬಹುದಾಗಿದೆ. ಉದಾಹರಣೆಗೆ, ಸರ್ಕಾರ ಗೊಬ್ಬರ ಸಬ್ಸಿಡಿಗೆ ರೈತರಿಗೆ ಈ ರೂಪಿ ಮೂಲಕ ಹಣ ಸಂದಾಯ ಮಾಡಿದರೆ ಅದನ್ನು ಗೊಬ್ಬರದ ಅಂಗಡಿಯಲ್ಲಿ ಮಾತ್ರ ಉಪಯೋಗಿಸಬಹುದಾಗಿರುತ್ತದೆ. ಸೋಮವಾರ ಆಸ್ಟ್ರೇಲಿಯಾ ತಂಡವನ್ನು ಒಲಿಂಪಿಕ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಸೋಲಿಸುವ ಮೂಲಕ ಭಾರತದ ಮಹಿಳಾ ಹಾಕಿ ತಂಡ ಹೊಸ ಇತಿಹಾಸ ರಚಿಸಿತು. ಕೇವಲ ಬೆರಳೆಣಿಕೆಯ ಸಲ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಿರುವ ಭಾರತ ಮಹಿಳಾ ತಂಡ ಟೋಕಿಯೋ ಒಲಿಂಪಿಕ್ಸ್ಗಿಂತ ಮುಂಚೆ ಒಲಿಂಪಿಕ್ಸ್ನಲ್ಲಿ ಒಂದೇ ಒಂದು ಪಂದ್ಯವನ್ನು ಮಾತ್ರ ಗೆದ್ದಿತ್ತು, ಅದು 1980ರಲ್ಲಿ. ಟೋಕಿಯೋದಲ್ಲೂ ಮೊದಲ 3 ಪಂದ್ಯಗಳನ್ನು ಸೋತು ನಿರ್ಗಮಿಸುವ ಹಂತದಲ್ಲಿತ್ತು. ಕ್ವಾರ್ಟರ್ ಫೈನಲ್ಸ್ವರೆಗೂ ಎದುರಾಳಿ ಆಸ್ಟ್ರೇಲಿಯಾ ಮೇಲೆ ಇತರೆಲ್ಲ ತಂಡಗಳು ಕೇವಲ 1 ಗೋಲು ಮಾತ್ರ ಹೊಡೆದಿದ್ದವು. ಈ ಪಂದ್ಯದ ಏಕೈಕ ಗೋಲ್ ಗುರ್ಜಿತ್ ಕೌರ್ ಪೆನಾಲ್ಟಿ ಕಾರ್ನರ್ ಮುಖಾಂತರ ಹೊಡೆದರು. ಇದು ಭಾರತದ ಮಹಿಳಾ ಹಾಕಿ ತಂಡದ ಮೊದಲ ಸೆಮಿಫೈನಲ್ಸ್ ಪ್ರವೇಶ. ಇದು ಈ ಹೊತ್ತಿನ ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ 7. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ. ಓದ್ತಿರಲ್ವಾ? ನಮಸ್ಕಾರ.